ನಿಮ್ಮ ಪರ್ಮಿಷನ್ ಎರಡು ಕಡೆ ಅವ್ರು ಕೊಟ್ಟರೆ ಸರ್, ಇನ್ನೂ ದೊಡ್ಡ ದೊಡ್ಡ ನಾಯಕರು ನೀವು ಇದ್ದೀರಾ, ಜೊತೆ ಡಿ ಕೆ ಶಿವಕುಮಾರ್ ಕೂಡ ಇತರ ನಾಯಕರು ಕೂಡ ಎರಡು ಕ್ಷೇತ್ರಗಳ ಮೇಲೆ ಕೇಳಿದ್ರೆ ಪ್ರಶ್ನೆ ಹೆಂಗೆ ಯಾವ ಥರ ಅಲ್ಲ ಆ ರೀತಿ ಅನಿವಾರ್ಯತೆ ನಮ್ಗೆ ಯಾರಿಗೂ ಬರೋದಿಲ್ಲ, ಬಂದಿಲ್ಲ ಇಲ್ಲಿವರೆಗೂ. ನಾವೆರಡು ಕಡೆ ಮಾಡಬೇಕು, ಸ್ಪರ್ಧೆ ಮಾಡಬೇಕು ಅಂತೇಳಿ ಶಿವಕುಮಾರ್ ಅವರಾಗಲಿ ನಾನಾಗಲಿ ಇಲ್ಲಿ ಅಂಥದ್ದು ಸನ್ನಿವೇಶ ಬಂದಿಲ್ಲ. ಆದ್ದರಿಂದ ನಾವೇನು ಕೇಳ್ಕೊಂಡಿಲ್ಲ, ನಮಗೆ ಎರಡು ಕಡೆ ಕೊಡಿ ಸ್ಪರ್ಧೆ ಮಾಡೋದಕ್ಕೆ ಅಂತೇಳಿ ನಾವೇನು ಕೇಳಿಲ್ಲ. ಆದರೆ ಒಬ್ಬ ರಾಜ್ಯದ ನಾಯಕನಾಗಿ ಅವರು ಮುಖ್ಯಮಂತ್ರಿಗಾಗಿ ಕೆಲಸ ಮಾಡಿದವರು, ಅವರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು ಅನ್ನುವಂಥದ್ದು ಒಂದು, ಮತ್ತು ಜನರ ಅಭಿಪ್ರಾಯ ಕೂಡ ನೀವು ಬಂದು ಇಲ್ಲಿ ಸ್ಪರ್ಧೆ ಮಾಡಿ ಅಂತ ಮೊದಲೇ ಅವರು ಹೋಗಿ ಅಲ್ಲಿ ಕಮಿಟ್ಮೆಂಟ್ ಮಾಡಿಕೊಂಡಿದ್ದ ಕಾರಣಕ್ಕಾಗಿ ಅವರು ಆ ರೀತಿ ಸನ್ನಿವೇಶ ಕ್ರಿಯೇಟ್ ಆಗಿದೆ. ಇಲ್ಲದೆ ಹೋದರೆ ಅವರು ಕೂಡ ಏನು ಎರಡು ಕಡೆ ನಿಲ್ಲುವಂಥ ಅಗತ್ಯನೂ ಕೂಡ ಏನಿಲ್ಲ. ಅವರು ವರ್ಣದಲ್ಲಿ ನಿಂತರೂ ಗೆದ್ದಿದ್ದಾರೆ, ಎಲ್ಲೇ ನಿಂತರೂ ಗೆದ್ದಿದ್ದಾರೆ. ಖಂಡಿತವಾಗಿಲ್ಲ, ಅವರಿಗೆ ಸೌಲಭ್ಯತೆ ಕಂಡರೆ ನಮ್ಮ ಪಾರ್ಟಿಗೆ ನಾವು ಎಲ್ಲರೂ ಹೆದರ್ಕೋಬೇಕಾಗುತ್ತೆ. ಅಲ್ಲ, ಅದು ಜನರ ಅಪೇಕ್ಷೆ ಮೇಲೆ ಸೋಲುವ ಭೀತಿಯಿಂದ ಅಂತೂ ಖಂಡಿತ ಅಲ್ಲ. ಅವರು ಜನ ಮೊದಲೇ ಅಲ್ಲಿ ಹೋಗಿ ಅವರು ನಾನು ನಿಲ್ತೇನೆ ಕೋಲಾರದಲ್ಲಿ ಅಂತ ಹೇಳಿದ ಮೇಲೆ ಅವರು ಜನನೂ ತಯಾರಾಗಿಬಿಟ್ಟಿದ್ರಲ್ಲ. ಮತ್ತು ಸುತ್ತಮುತ್ತ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಒಬ್ಬ ರಾಜ್ಯದ ಮುಖಂಡ ಬಂದು ನಿಂತ್ಕೊಂಡಾಗ ಅವ್ರಿಗೂ ಅನುಕೂಲ, ಫಾಲ್ ಔಟ್ ಎಫೆಕ್ಟ್ ಅಂತ ಏನು ಕರಿತೀವಿ ನಾವು, ಅದು ಕೂಡ ಆಗುತ್ತೆ ಅಂತೇಳಿ. ಆದರೆ ಈಗ ಅವರು ವರ್ಣದಲ್ಲಿ ನಿಲ್ತೀನಿ ನಿಂತು ಈಗಾಗಲೇ ಘೋಷಣೆ ಆಗಿರೋದ್ರಿಂದ ಅವ್ರಿಗೇನಂದರೆ ನಮ್ಮೂರಲ್ಲಿ ನಿಲ್ತೀನಿ ನಿಂತು ಹೇಳಿ ಈಗ ನೀವು ವಾಪಸ್ ಹೋಗಿರೋದ್ರಿಂದ ಅದು ಸರಿ ಕಾಣಿಸೋಲ್ಲ ಅಂತ, ಅದಕ್ಕೆ ಹೈಕಮಾಂಡಿಗೆ ಬಿಟ್ಟಿದ್ದಾರೆ ಅವರು.